ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಹಾಯ್, ನಮಸ್ಕಾರ. ಇದು ನಿಮ್ಮ ಗುರುಕಿರಣ್ ಮಾತಾಡ್ತಾ ಇರೋದು. ಟಿ ವಿಯಲ್ಲಿ ಸ್ಕ್ರಿಪ್ಟ್ಸ್ ಬರಿತಾ ಇದೆ, ಡೈಲಾಗ್ ಬರಿತಾ ಇದೆ, ಈ ಕಡೆ ಮ್ಯೂಸಿಕ್ ಮಾಡ್ತಾ ಇದೆ. ಸಿನಿಮಾ ಕೂಡಲೇ ಇಂಟ್ರೆಸ್ಟ್, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಎಲ್ಲ ಬಂದು ಮುತ್ತಾರೆ. ನನಗೂ ಭಯ ಆಯ್ತಂದರೆ ಅವರು ಪ್ರತಿ ಸಲ ಕತೆ ಹೇಳುವಾಗ ನನಗೆ ಒಂದು 20-30 ಸಲ ಆ ಸಾಂಗ್ ಹೇಳಿದ್ದಾರೆ. ಇಟ್ಸ್ ಫಸ್ಟ್ ಟೈಮು ವಿಷ್ಣು ಸರ್ ಜೊತೆ. ಈಗ ನಾವೆಲ್ಲ ಚಿಕ್ಕಂದಿರೋ ದೊಡ್ಡ ಫ್ಯಾನ್ಸ್. ಈಗ ವಿಷ್ಣು ಸರು, ರಾಜ್ಕುಮಾರ್ ಇವ್ರ ಜೊತೆ ಕೆಲಸ ಮಾಡೋ ಅವಕಾಶ ಇದೆಯಲ್ಲ. ಹೀಗೆ ಮ್ಯೂಸಿಕ್ ಅಲ್ಲಿಂದ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ಇನ್ಸ್ಟ್ರೂಮೆಂಟ್ಸ್ ಪರಿಚಯ ಆಯಿತು, ಹಾಗೆ ಒಂದಷ್ಟು ಮ್ಯೂಸಿಷಿಯನ್ಸ್ ಪರಿಚಯ ಆಯಿತು. ಹೇಗೆ ಮ್ಯೂಸಿಕ್ ಡೈರೆಕ್ಷನ್ ಚಾನ್ಸ್ ಸಿಕ್ತು ಅಲ್ಲಿಂದ ಮ್ಯೂಸಿಕ್ ಅಂತ ಕಾನ್ಸಂಟ್ರೇಟ್ ಮಾಡಿದೆ. ಕನ್ನಡದಲ್ಲಿ ಆಮೇಲೆ ಒಂದು ಹೀರೋ ರೋಲ್ ಸಿಕ್ತು. ಎ ವಾಸ್ ಮೈ ಟರ್ನಿಂಗ್ ಪಾಯಿಂಟ್, ನನ್ನ ಲೆಕ್ಕದಲ್ಲಿ ಅದು ಟರ್ನಿಂಗ್ ಪಾಯಿಂಟ್ ಅಂತ. ಸೊ ಇದು ನನಗೆ ದೊಡ್ಡ ಪ್ಲಸ್ಸು. ಪಿಕ್ಚರ್ ಒಂದು ಯಾವುದೊಂದು ಹಿಟ್ ಆದ ತಕ್ಷಣ ಒಂದಷ್ಟು ಪಿಕ್ಚರ್ ತಗೊಳ್ಳೋದು ಮಾಡೇ ಇಲ್ಲ. ಆಮೇಲೆ ಪಿಕ್ಚರ್ ಬಂದು ತಗೊಂಡು ನಾನು ಮತ್ತೆ ಊರಿಗೆ ಹೋಗ್ಬೋದೆ. ನಿಮಗೆ ಇವತ್ತು ಸರಿ ಅನಿಸಿದ ನಾಳೆ ತಪ್ಪು ಅನಿಸುತ್ತೆ. ಸ್ವಲ್ಪ ಟೈಮ್ ನಂತರ ಹೆಸರು ಕಮ್ಮಿ ಆದ ತಕ್ಷಣ ನಿಮ್ಮ ಸ್ವಂತ ಫ್ರೆಂಡ್ಸು ಇರಲ್ಲ ಪಕ್ಕದಲ್ಲಿ, ಸ್ವಂತ ಫ್ರೆಂಡ್ಸು ಇರಲ್ಲ ಪಕ್ಕದಲ್ಲಿ. ಜಗತ್ತಲ್ಲಿ ಹೇಳ್ತೀನಿ, ಒಳ್ಳೆ ಕಲಾವಿದನಿಗೆ ತೃಪ್ತಿ ಹೊಂದೋದು ಇಂದು ಇಲ್ಲವೇ ಇಲ್ಲ, 100% ಇರಲ್ಲ. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.